ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ನಗರದಲ್ಲಿ ವರುಣನ ಅಬ್ಬರ ಜಾಸ್ತಿಯಾಗಿರುವ ಹಿನ್ನೆಲೆಯಲ್ಲಿ ಅಕ್ಕ ತಂಗಿಯರ ಕಟ್ಟೆಯ ಸಮೀಪವಿರುವ ಭಾರತಿ ನಗರಕ್ಕೆ ನೀರು ನುಗ್ಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳು ಒತ್ತುವರಿಯಾಗಿರುವ ರಾಜ್ ಕಾಲುವೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಅಕ್ಕ ತಂಗಿಯರ ಕಟ್ಟೆ ಅಕ್ಕಪಕ್ಕದಲ್ಲಿರುವ ಬಡಾವಣೆಗಳಲ್ಲಿ ಹಾದು ಹೋಗಿದ ರಾಜಕಾಲುವೆ ಚರಂಡಿಗಳು ನಾಪತ್ತೆಯಾಗಿರುವುದೇ ಇಂದು ನಮ್ಮ ಮನೆಗಳು ಮಳೆ ನೀರಿನಲ್ಲಿ ಮುಳುಗಡೆಯಾಗಲು ಕಾರಣವಾಗಿದೆ. ಇದಕ್ಕೆ ಅಧಿಕಾರಿಗಳು ರಾಜಕಾಲುವೆಗಳನ್ನು ಲೆಕ್ಕಿಸದೆ ಲೇಔಟ್ಗಳ ನಿರ್ಮಾಣಕ್ಕೆ ಅನುಮತಿ ನೀಡಿರುವುದು ಪ್ರಮುಖ ಕಾರಣ. ಅಧಿಕಾರಿಗಳ ಲಂಚಬಾಕತನ ಹಾಗೂ ಬೇಜವಾಬ್ದಾರಿಯಿಂದಾಗಿ ಇಂದು ನಾವುಗಳು ಸೂರು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದೋಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮನೆಗಳು ಮಳೆ ನೀರಿನಲ್ಲಿ ಮುಳುಗಡೆಯಾಗುವುದರಿಂದ ಸ್ಥಳಕ್ಕೆ ಶಾಸಕರು ಅಧಿಕಾರಿಗಳು ಬಂದು ತಾತ್ಕಾಲಿಕವಾಗಿ 3 ಅಥವಾ 5 ಸಾವಿರ ಪರಿಹಾರ, ದಿನಸಿ, ಊಟ ಕೊಡಬಹುದು. ಆದರೆ ನಿಮಗೆ ಈ ರೀತಿಯ ಪರಿಹಾರ ಬೇಕಾಗಿಲ್ಲ. ನಮಗೇನಿದ್ದರೂ ಶಾಶ್ವತವಾದ ಪರಿಹಾರ ಒದಗಿಸಬೇಕು. ಮುಚ್ಚಿ ಹೋಗಿರುವ ರಾಜಕಾಲುವೆಗಳನ್ನು ತೆರೆದು ಮಳೆ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಮಾಡಬೇಕು ಎಂದು ಅಲ್ಲಿನ ನಿವಾಸಿಗಳು ಪಟ್ಟು ಹಿಡಿದು ಪ್ರತಿಭಟಿಸಿದರು. ಇನ್ನು ಭಾರತಿ ನಗರದ ನಿವಾಸಿಗಳ ಅಹವಾಲು ಆಲಿಸಲು ಸ್ಥಳಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅವರು ಆಗಮಿಸಿದಾಗ ಅಲ್ಲಿನ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಒತ್ತುವರಿಯಾಗಿರುವ ರಾಜಕಾಲುವೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದರು. ನಂತರ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಅವರು, ರಾಷ್ಟೀಯ ಹೆದ್ದಾರಿ ಹಾದು ಹೋದ ಮೇಲೆ ಅಕ್ಕತಂಗೆ ಕೆರೆ ಪೂರ್ವದಲ್ಲಿ ಶೇಕಡ 80% ಹಾಗೂ ಪಶ್ಚಿಮ ಭಾಗದಲ್ಲಿ ಶೇಕಡ 20% ಉಳಿದುಕೊಂಡಿದೆ. ಅಡ್ಡ ದೇವರಾಯಪಟ್ಟಣ ರಸ್ತೆ ಹೋಗಿದೆ. ಹೀಗಾಗಿ ಕೆರೆ 4 ಭಾಗವಾಗಿದೆ. ಭಾರತಿ ನಗರ ಕೆರೆ ಅಂಗಳದಲ್ಲಿದೆ. ಆದರೆ ಇವರಿಗೆಲ್ಲ ಹಕ್ಕುಪತ್ರ ನೀಡಲಾಗಿದೆ. ಈಗ ಯಾರಿಗೆ ಯಾವ ರೀತಿ ಏನು ಮಾಡಬೇಕು ಎಂಬುದು ತೋಚದಾಗಿದೆ. 7-8 ದಿವಸಗಳಿಂದ ಬೀಳ್ತಿರುವಂತಹ ಹೆಚ್ಚಿನ ಮಳೆ, 1.5 ತಿಂಗಳಿಂದ ಮಳೆ ಬರ್ತಾ ಇದೆ. ಆದ್ರೆ ಕಳೆದ ಒಂದು ವಾರದಿಂದ ಶನಿವಾರ ಅಂತ ಹೇಳ್ಬೋದು, ಅಲ್ಲಿಂದ ಬರ್ತಿರುವಂತಹ ಮಳೆಯಿಂದ ತುಮಕೂರಿನಲ್ಲಿ ಸಾಕಷ್ಟು ಕಡೆ ಎಲ್ಲ ಮನೆಗಳು ಮುಳುಗಡೆ ಆಗ್ತಾ ಇದೆ. ಭಾನುವಾರ ಬೆಳಗಿನ ಜಾವ ಅಂದರೆ ಶನಿವಾರ ನೈಟ್ ಬಿದ್ದಂಥ ಮಳೆ ತುಮಕೂರಿನ ತಳ್ಳನಗೊಳಿಸಿದ ನಂತರನೂ ಕೂಡ ಏನು ನಿನ್ನೆ ಬಿದ್ದಂಥ ಮಳೆ, ಮಂಗಳವಾರ ನೈಟ್ ಬಿದ್ದಂಥ ಮಳೆ, ಇವತ್ತು ಹೊಸಳೆನ ತೋಟ ಏನಿದೆ ಬಟವಾಡಿ ವಾರ್ಡ್ನಲ್ಲಿರುವಂಥ ಹೊಸಳೆನ ತೋಟದಲ್ಲಿ ಸುಮಾರು 80-100 ಮನೆಯಷ್ಟು ಮುಳುಗೋಗಿದೆ. ಏನು ಹೊಸಳೆನ ತೋಟ, ಇದು ಲೀಗಲ್ ಆಗಿರೋಂಥ ಲೇಔಟು, ಇಲ್ಲೆಲ್ಲರಿಗೂ ಕೂಡ ಹಕ್ಕುಪತ್ರ ಇದೆ. ಆದರೆ ಇದು ಅಟ್ಯಾಚ್ ಆಗಿರೋದು ಅಕ್ಕ ತೆಂಗಿ ಕೆರೆಗೆ. ಅಕ್ಕ ತೆಂಗಿ ಕೆರೆಯಲ್ಲಿ ಇಲ್ಲಿ ಬ್ರಹ್ಮಾಂಡ, ಇದು ಕೊಳಚೆ ನೀರು ಬರುತ್ತೆ, ಮಳೆ ನೀರು ಬರುತ್ತೆ, ಅದು ಆಚೆಗೆ ಹೋಗಿ ಸರಿ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಆಚೆ ಹೋದರೆ ಭಾರತಿನಗರಕ್ಕೆ ತೊಂದರೆ ಆಗ್ತದೆ, ಅಲ್ಲಿರೋ ಜನ ತೊಂದರೆ ಮಾಡ್ತಾರೆ ಇಲ್ಲಿಂದ ನೀರು ಬಿಡೋದಕ್ಕೆ. ಆದ್ದರಿಂದ ಇದು ಫಾರೆಸ್ಟಿಗೆ ಸಂಬಂಧಪಟ್ಟಂಥದ್ದು. ಅಕ್ಕ ತೆಂಗಿ ಕೆರೆ ಕೆರೆ ಅಂತಿದ್ರೂ ಅದು ಫಾರೆಸ್ಟ್ ಗ್ಯಾಂಡ್ ಓವರ್ ಆಗಿದೆ. ಅದರಿಂದ ನೀರನ್ನ ಯಾವ ರೀತಿ ಡ್ರೈನ್ ಔಟ್ ಮಾಡಬೇಕು, ಮತ್ತು ಇಲ್ಲಿ ಯಾರೂ ವಾಸ ಮಾಡೋಕ್ಕಾಗಲ್ಲ ಇನ್ನೊಂದು 4-5 ದಿವಸ, ಯಾಕಂದರೆ ನೀವು ಹಾವುಗಳು ಚೇಳುಗಳನ್ನ ಅಲ್ಲಿ ಬಿದ್ದಿರೋದನ್ನ ನೋಡ್ಬೋದು. ಈಗ MLA ಆಗಲಿ MP ಆಗಲಿ ಯಾರೇ ಅಧಿಕಾರಿಗಳು ಬಂದರೆ ತಾತ್ಕಾಲಿಕವಾಗಿ 10 KG ದಿನಸಿ ಕೊಡ್ಬೋದು, 3,000 ರೂಪಾಯಿ ಹಾಕ್ಬೋದು, ಇಲ್ಲ 10,000 ರೂಪಾಯಿ ದುಡ್ಡು ಹಾಕ್ಬೋದು. ಪರಿಹಾರನೇ ಅಲ್ಲ ಅದು, ನೀವು ಕರೆಕ್ಟಾಗಿ ಸಮಸ್ಯೆಗೆ ಪರಿಹಾರ ಕೊಡಿ. ರೋಡು ಚರಂಡಿ ರಸ್ತೆ ಇಷ್ಟು ಕ್ಲಿಯರ್ ಆಗಿದ್ದರೆ ನೀರು ಧಾರಾಳವಾಗಿ ಕ್ಲೀನಾಗಿ ಕ್ಲಿಯರಾಗಿ ಹೋಗುತ್ತೆ. ಇವರು ಪರಿಹಾರ ಕೊಡ್ತಾರೆ, ಸುಮ್ಮನೆ ಆಗೋಗ್ತಾರೆ. ಇದು 2 ದಿನದ್ದು ಅಷ್ಟೇ, 3 ದಿನ ಈಗ ನಾಳೆ ನಾಡ್ದು 2 ದಿನ ಮಳೆ ನಿಂತೋಯ್ತು ಅಂದರೆ ಸಮಸ್ಯೆ ಬಗೆಹರಿಸ್ಕೊಂಡು ಸುಮ್ಮನೆ ಆಗ್ತಾರೆ ಅವ್ರ ಪಾಡಿಗೆ ಅವ್ರವ್ರ ಅಧಿಕಾರಿಗಳು ಅವ್ರ ಮನೆ. ಇನ್ನು ನಗರದಲ್ಲಿ ಸಾಕಷ್ಟು ಕಡೆ ಮನೆಗಳು ಮುಳುಗಡೆಯಾಗುತ್ತಿದೆ. ಹೊಸಯ್ಯನ ತೋಟದಲ್ಲಿ ಸುಮಾರು 80-100 ಮನೆಗಳು ಮುಳುಗಿ ಹೋಗಿವೆ. ಇವರಿಗೆಲ್ಲ ಹಕ್ಕುಪತ್ರ ಇವೆ. ಇನ್ನು 4-5 ದಿವಸ ಇಲ್ಲಿ ವಾಸ ಮಾಡಲು ಸಾಧ್ಯವಾಗುವುದಿಲ್ಲ. ಮಹಾನಗರ ಪಾಲಿಕೆ ಟೂಡಾ ವತಿಯಿಂದ ಸದಾಶಿವ ನಗರದ ಟೂಡಾ ಹಾಲ್ನಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಇವರಿಗೆಲ್ಲ ಊಟ ತಿಂಡಿ ವಾಸ್ತವ್ಯ ಹೂಡಲು ವ್ಯವಸ್ಥೆ ಮಾಡಲಾಗಿದೆ. ಹಾನಿಯಾಗಿರುವ ಮನೆಗಳಿಗೆ ಪರಿಹಾರ ನೀಡಲಾಗುವುದು ಎಂದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ದಿನೇ ದಿನೇ ಮಳೆರಾಯನ ಅಬ್ಬರ ಜೋರಾಗುತ್ತಿದ್ದು 20ಕ್ಕೂ ಹೆಚ್ಚು ಕುಟುಂಬ ಬೀದಿಪಾಲಾಗಿವೆ. ಈ ಕುಟುಂಬಗಳಿಗೆ JDS ಶಾಸಕ ಅಭ್ಯರ್ಥಿ ಗೋವಿಂದರಾಜು ಧೈರ್ಯ ತುಂಬಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ನಗರದ ಕುರಿಪಾಳ್ಯ ಲೇಬರ್ ಕಾಲೋನಿಯಲ್ಲಿ ಮಳೆರಾಯ ತಂದ ಅವಾಂತರದಿಂದ ಕುಸಿದು ಬಿದ್ದಿರುವ ಮನೆಗಳ ಪರಿಶೀಲನೆ ಮಾಡಿ ನೊಂದವರಿಗೆ ಫುಡ್ ಕಿಟ್ ಕೊಡುವ ಮೂಲಕ ಗೋವಿಂದರಾಜು ಧೈರ್ಯ ತುಂಬಿದರು.
ಇನ್ನು ಈ ಸಂಬಂಧ ಮಾತನಾಡಿದ ಜೆಡಿಎಸ್ ಮುಖಂಡ ಗೋವಿಂದರಾಜು, ಈ ಕುಟುಂಬಗಳ ಪರಿಸ್ಥಿತಿ ನೋಡುತ್ತಿದ್ದರೆ ಕಣ್ಣಲ್ಲಿ ನೀರು ಬರುತ್ತದೆ. ಕೂಡಲೇ ಅಧಿಕಾರಿಗಳು ಇವರಿಗೆ ಮನೆ ಕಲ್ಪಿಸಿಕೊಡಬೇಕು. ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ. ಎಲ್ಲವುದಕ್ಕಿಂತ ಮೊದಲು ಇವರಿಗೆ ಹಕ್ಕುಪತ್ರ ಕೊಡಬೇಕೆಂದು ಆಗ್ರಹಿಸಿದರು. ಈಗ ನೋಡಿದ ಹಾಗೆ ಈ ಮನೆ ಮುಕ್ಕಾಲು ವಾಸಿ ಬಿದ್ದಿದೆ. ಈ ಮನೆಯಲ್ಲಿ ಇಷ್ಟಾದ ಅವ್ರ ಕುಟುಂಬದವರು ವಾಸ ಇದ್ದರು. ರಾತ್ರಿ ಜೋರಾಗಿ ಮಳೆ ಬಂದಿದೆ. ಮಳೆ ಬಿದ್ದಾಗ ಮಳೆ ಬೀಳ್ತಾ ಇದ್ದಾಗ ಕ್ರಾಕ್ ಆಗಿದೆ. ತಕ್ಷಣ ಅವ್ರು ಎಚ್ಚೆತ್ಕೊಂಡು ಅವ್ರ ಅಕ್ಕನ ಮನೆ ಹಿಂದಗಡೆ ಇದೆಯಂತೆ, ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಮನೆ ಅರ್ಧ ಗಂಟೆಯಲ್ಲಿ ಕುಸಿದು ಹೋಗಿದೆ. ಈಗ ನಾನು ಒಂದು 3-4 ಏರಿಯಾದಲ್ಲಿ ನೋಡ್ಕೊಂಬಂದೆ, ಇದೇ ಪರಿಸ್ಥಿತಿ ಇದೆ. ಮನೆಗಳು ಸುಮಾರು ಅಲ್ಲಿ 7ನೇ ಕ್ರಾಸ್ ಮುಖ್ಯ ರಸ್ತೆ, ಆಮೇಲೆ ಕುರಿಪಾಳ್ಯ, ಈಗ ಪುರಸ್ ಕಾಲೋನಿಯಲ್ಲಿ ಈ ಮನೆ ಇರೋದು. ಈ ರೀತಿ ಸುಮಾರು ಕಡೆ ಆಗಿದೆ. ಮಳೆ ನಿರಂತರವಾಗಿ ಸತತವಾಗಿ ರಾತ್ರಿ ಹೊತ್ತು 10:30 ಮೇಲೆ ಬಂದಂಥ ನಂತರ ತುಂಬ ಮಳೆ ಆಗಿದೆ. ಈ ಮಳೆಯಲ್ಲಿ ಸುಮಾರು ಮನೆ ಬಿದ್ದೋಗಿದೆ ತುಮಕೂರಿನಲ್ಲಿ. ಕಾರಣ ಇಷ್ಟೇ, ಈ ಏರಿಯಾಗಳೆಲ್ಲ ಸುಮಾರು ಪಾಪ ಅವಾಗಿನ ಕಾಲದಲ್ಲಿ ಸುಮಾರು ಒಂದು 10-15 ವರ್ಷದಿಂದಗಡೆ. ಒಟ್ಟಾರೆ ನಗರದಲ್ಲಿ ಅಬ್ಬರದ ಮಳೆಯಿಂದ ಜನಜೀವನ ಬೀದಿಗೆ ಬರುತ್ತಿದ್ದು ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ನಗರದ ಅಮಾನಿಕೆರೆ ಕೋಡಿಬಿದ್ದಿತು. ಅಪಾರ ಪ್ರಮಾಣದ ನೀರು ಹೊರ ಹೋಗುತ್ತಿರುವುದರಿಂದ ದಿಬ್ಬೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯು ತುಂಬಿ ಹರಿಯುತ್ತಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರು ದಿಬ್ಬೂರಿಗೆ ಹೋಗಲು ಕಷ್ಟಪಡುವಂತಾಗಿದೆ. ನೀರು ಸುಮಾರು 3 ಅಡಿಗಳಷ್ಟು ರಸ್ತೆಯ ಮೇಲೆ ಹರಿಯುತ್ತಿರುವುದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಇದೆ. ಇಲ್ಲಿ ನಮ್ಮ ತುಮಕೂರಲ್ಲಿ, ನಮ್ಮ ತುಮಕೂರಾದ ದಿಬ್ಬೂರಲ್ಲಿ 7ನೇ ವಾರ್ಡಲ್ಲಿ ಕಾಲೇವು ರಾಜಕಾಲೇವು ಎಲ್ಲ ಒತ್ತುವರಿ ಆಗಿರೋದ್ರಿಂದ ಇಲ್ಲಿ ಇವರು ಯಾವುದೂ ಸವಲತ್ತು ಕೊಡದಲ್ಲ, ಏಕದಮ್ ಅಮಾನತ್ತಾಗಿ ನಮಗೆ ಈಗ ಇದನ್ನ ಅಮಾನಿಕೆರೆ ನೀರನ್ನು ಈಗ ಕದ ಎತ್ತಿ ನೀರು ಬಿಟ್ಟರೆ ನಾವು ಇಲ್ಲಿ ಕೆರೆ ದಂಡೆ ಒಳಗಿರೋರು ಏನಾಗಬೇಕು ನಾವು? ಈ ಥರ ನಮಗೆ ಒಂದು ವಾರದಿಂದ ಕಾಲು ಗಾಯ ಆಗಿಬಿಟ್ಟು ನಮಗೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ನೀರು ಇಳಿಯೋಕ್ಕಾಯ್ತಿಲ್ಲ. ಯಾರು ನಮಗೆ ಸವಲತ್ತು ಕೊಡಿರಲ್ಲ. ನಮ್ಮ ಇವರು MLA ಆಗಲಿ, MPಗಳಾಗಲಿ, ಯಾರು ನಮ್ಮ ವಾರ್ಡ್ ಕೌನ್ಸಿಲರ್ಗಳಾಗಲಿ ಫೋನ್ ಮಾಡಿದ್ರೆ ನಮ್ಗೆ ಯಾರಿಗೂ ಫೋನ್ ರಿಸೀವ್ ಮಾಡಲ್ಲ. ಬಂದು ನಮ್ಮ ಕಷ್ಟ ಸುಖ ಕೇಳೋರು ಯಾರೂ ಇಲ್ಲ ನಮಗೆ. ಏನಕ್ಕೆ ನಮ್ಮ MPಗಳಾಗಲಿ MLAಗಳು ಏನಕ್ಕೆ ಈಗ ಅವ್ರ ಮನೆಗಳಿಗೆ ಇದೇ ರೀತಿ ಅನನುಕೂಲ ಆಗಿದೆ ಸುಮ್ಮನೆ ಇರೋರ? ಇದೇ ಥರ ಅನ್ಯಾಯ ಅವರು ಹೆಂಡ್ರು ಅವ್ರ ಹೆಂಡ್ರು ಮಕ್ಳಿಗಾಗಿ ಸುಮ್ಮನೆ ಇರಾರ? ಈ ಎಷ್ಟೋ ಅವರು ರಾದ ಅಂತ ಮಾಡೋರು ಹೇಳ್ರಿ, ನಿಮ್ಮ ಕಷ್ಟ ಹೆಂಗಪ್ಪ, ನಿಮ್ಮ ಸುಖಪ್ಪ ಸುಖ ಹೆಂಗಪ್ಪ ಅಂತ ಲೆವೆಲ್. ಒಂದು MLAನೇ ಆಗಲಿ ಬಂದು ನಮಗೆ ಯಾರು ಕೇಳಿದವರಿಲ್ಲ. ಏನಾರ ನಮಗೆ ಮನೆ ಕೊಡಿ ಸ್ವಾಮಿ, ಎಲ್ಲಾರ ಬೇರೆ ಕಡೆ ಅಂತಂದ್ರೆ ನಿಮಗೆ ಜನರಲ್ಲೂ ನಿಮ್ಗೆ ಏನು ಬರಲ್ಲ ಅಂತಾರೆ. ಅಲ್ಲದೆ ಈ ನೀರು ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿರುವ ಪರಿಣಾಮ ಮನೆಯಲ್ಲಿನ ಆಹಾರ ಪದಾರ್ಥಗಳು, ದಿನನಿತ್ಯ ಬಳಕೆಯ ವಸ್ತುಗಳು, ಪೀಠೋಪಕರಣಗಳು ಹಾಳಾಗಿವೆ. ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿಯಲ್ಲಿದ್ದು ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ರಮೇಶ್ ಅಂತ. ಒಂದು 4 ದಿವಸದಿಂದ ಇಲ್ಲಿ ಎಲ್ಲ ನೊಂದೋಗಿದೆ, ನಮ್ಮ ಐಟಮ್ ಎಲ್ಲ ನೊಂದೋಗಿದೆ ಸ್ವಲ್ಪ. ಚಿಕ್ಕಬಾಡೆ ಮನೆ ಎಲ್ಲ ತುಂಬೋಗಿದೆ. 4 ದಿವಸದಿಂದ ಹಿಂಗೆ ಆಗಿದೆ. ಗೌಡರು ಕೌನ್ಸಿಲರ್ ಇಲ್ಲಿ 6ನೇ ವಾರ್ಡ್ನವರು ಕೌನ್ಸಿಲರ್ ಬಂದು ಇಲ್ಲಿ ಹೋಗಿ ಮಾತಾಡ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ. ಒಂದು ಇಲ್ಲಿ ಊಟ ಮಾಡೋಕ್ಕೂ ನಮಗೆ ಏನು ಆಗ್ತಾಯಿಲ್ಲ. ಇಟ್ಟು ನಾವು ಮಿಕ್ಸರ್ ಮಾಡ್ತೀವಿ, ಅದೆಲ್ಲ ಸ್ವಲ್ಪ ನೊಂದೋಗಿದೆ. ಒಟ್ಟು ಎಲ್ಲ ನೊಂದೋಗಿದೆ. ರಾಗಿ ಸ್ವಲ್ಪ ರಾಗಿ ಅಕ್ಕಿ ಎಲ್ಲ ಇತ್ತು, ಅದೆಲ್ಲ ನೊಂದೋಗಿದೆ. ಮಲಗೋಕ್ಕೂ ಜಾಗ ಇಲ್ಲ, ಹಂಗೆ ಆ ಥರ ಆಗಿದೆ. 15-20 ವರ್ಷದಿಂದ ಒತ್ತುವರಿ ಇದೆ. ಅದು 20 ಅಡಿ ಏಕ ಮಾಡಿಬಿಟ್ರೆ ಇಷ್ಟೊಂದು ಅವಶ್ಯಕತೆ ನೀರಿಂದು ಒತ್ತಡ ಬರೋದಿಲ್ಲ. ಯಾರು ರಾಜಕಾರಣಿಗಳು ಎಲೆಕ್ಷನ್ ಬರ್ತದೆ ಅಂತ ಮುಂದೆ ಅವ್ರವ್ರ ಬೆಳೆ ಬೇಯಿಸ್ಕೊಂಡು ಹೋಗ್ತಾಯಿರ್ತಾರೆ ಅಷ್ಟೇ. ಈ ಸಾಮಾನ್ಯ ಜನ ಹಾಳಾಗೋಗ್ತಾರೆ. ಹಾಂ, ಇದೆ ಇದೆ. ಯಾರು ಯಾರು ಬಂದಿಲ್ಲ, ಇದುವರೆಗೂ ಅಧಿಕಾರಿಗಳು ಯಾರು ಬಂದಿಲ್ಲ ನೋಡಿ. ಎಷ್ಟು ಮನೆ ಎಲ್ಲ ಹೋದ ಹಾಳಾಗೋದವು, ಸುಮಾರು ಒಂದು 50-60 ಮನೆ ಹೋದವು. ಈ ಕಾರ್ಪೊರೇಟ್ರು ಕಾರ್ಪೊರೇಟ್ರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹ್ಞೂ, ಈಗ ಮೊನ್ನೆ ಯಾರೋ ಬಂದಿದ್ರಲ್ಲ, ಎಲ್ಲಿ ಯಾರು ಬಂದ್ರಿ ಇಲ್ಲಿಗೆ ನೋಡಿ, ಎಷ್ಟು ಜನ ಸ್ಕೂಲ್ ಹೋಗೋರು ಎಷ್ಟು ಅಂದರೆ ಕೆಲವು ಬಸ್ಸು ಬರದೇ ಇಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ಪರಿಹಾರ ಕೊಡಿಸಬೇಕೆಂದು ಒತ್ತಾಯ ಮಾಡಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಚೇತನ್, ಅಮೋಕ್ ಟಿವಿ, ತುಮಕೂರು. ಮಳೆರಾಯನ ಆರ್ಭಟದಿಂದ ಸುವರ್ಣಮುಖಿ, ಜಯಮಂಗಲಿ ಮತ್ತು ಗರುಡಾಚಲ ನದಿ ಪಾತ್ರದ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದೆ. ಕೊರಟಗೆರೆ ಕ್ಷೇತ್ರದ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಬಹುತೇಕ ಮಣ್ಣಿನ ಮನೆಗಳು ಕುಸಿದಿವೆ. ರೈತಾಪಿ ವರ್ಗ ಬಿತ್ತನೆ ಮಾಡಿದ್ದ ಬೆಳೆಗಳು ನೀರಿನಲ್ಲಿ ಮುಳುಗಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ.
ಕೊರಟಗೆರೆ ಕ್ಷೇತ್ರದಲ್ಲಿ ಹುಟ್ಟಿ ಹರಿಯುವ ಸುವರ್ಣಮುಖಿ, ಜಯಮಂಗಲಿ ಮತ್ತು ಗರುಡಾಚಲ ನದಿ ಪಾತ್ರದ 175ಕ್ಕೂ ಅಧಿಕ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ. 25 ವರ್ಷಗಳ ನಂತರ ಮಾವತ್ತೂರು ಕೆರೆಯ ಕೋಡಿ ಬಿದ್ದಿರುವ ಪರಿಣಾಮ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮತ್ತೊಂದು ಕಡೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ ಪರಿಣಾಮ ಗ್ರಾಮೀಣ ಪ್ರದೇಶದ ರೈತರಿಗೆ ಸಮಸ್ಯೆ ಎದುರಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದ ತೋಟದ ಮನೆಗಳಲ್ಲಿ ವಾಸಿಸುತ್ತಿರುವ ರೈತರಿಗೆ ಈಗಾಗಲೇ ಸಂಕಷ್ಟ ಎದುರಾಗಿದೆ. ಮತ್ತೆ ಮಳೆಯಾದರೆ ಅನಾಹುತ ಎದುರಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ರೈತಾಪಿ ವರ್ಗ ತೋಟದ ಮನೆಗಳನ್ನ ತೊರೆದು ಗ್ರಾಮಗಳಿಗೆ ಆಗಮಿಸುವಂತೆ ಈಗಾಗಲೇ ಕಂದಾಯ, ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಮನವಿ ಮಾಡಿದೆ. ನಮ್ದು ಈಗ ಮುಸ್ಕಿನ ಜೋಳದ್ದು ಹೋಗಿದೆ, ಸ್ವಲ್ಪ ಹೂವಿನ ತೋಟ ಹೋಗಿದೆ, ಒಂದು ಅರ್ಧ ಎಕರೆ ಹೂವಿನ ತೋಟ ಹೋಗಿದೆ. ತಿರ್ಗಿ ಟೊಮೆಟೊ ಹೋಗಿದೆ ಒಂದು ಅರ್ಧ ಎಕರೆ, ಬದನೆ ಗಿಡ ಹೋಗಿದೆ ಒಂದು ಅರ್ಧ ಎಕರೆ. ಇಲ್ಲಿ ನಮ್ಮ ಅಶ್ವಕಣ್ಣವ್ರದವ್ರದ್ದೆಲ್ಲಾನು ಅಣ್ಣ ತಮ್ಮದ ಒಂದು 20 ಎಕರೆ ಇದೆ, ಅದು ಪೂರ್ತಿ ಮುಸ್ಕಿನ ಜೋಳ ಹಾಕಿದ್ರು. ಮುಸ್ಕಿನ ಜೋಳ ಎಲ್ಲ ಹಾನಿ ಆಗಿದೆ. ಸುಗಂಧರಾಜ ಇತ್ತು, ಸುಗಂಧರಾಜಿಂದು ಹೋಗಿದೆ. ತಿರ್ಗಿಂದ ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಅವ್ರದ್ದು ಎಲ್ಲಾನು ಪೂರ್ತಿ ಮುಸ್ಕಿನ ಜೋಳ ಹಾಕಿದ್ರು, ಅವ್ರದ್ದು ಹೋಗಿದೆ. ಸುತ್ತಮುತ್ತ ಯಾವಾಗ ಆಯ್ತಿದೆ ಹಂಗಲ್ಲ? ಅಣ್ಣ ರಾತ್ರಿ 3 ಗಂಟೆಯಿಂದ ಈಗ ಈಚೆಗೆ, ರಾತ್ರಿಯಿಂದ 3 ಗಂಟೆಯಿಂದ ಈಚೆಗೆ ಆಗಿದೆ. ಮನೆಗೆಲ್ಲ ಏನಾದ್ರು ನೀರು ನುಗ್ಗಿದೆಯಾ? ಮನೆಗೆಲ್ಲ ನೀರು ನುಗ್ಗಿದೆ, ಮನೆಗೆಲ್ಲ 10 ಮನೆಗೂ ನೀರು ನುಗ್ಗಿದೆ. ಏನೇನಾಗಿದೆ ಮನೆಯೆಲ್ಲ? ರಾಗಿ ಪಾಗಿ ರಾಗಿ ಇದೆ, ಅಕ್ಕಿ ಇದೆ, ರೇಷನ್ ಎಲ್ಲ ಹೋಗಿದೆ. ಬಟ್ಟೆ ಬರೆ ಏನು ತೆಕ್ಕೊಳಕ್ ಆಗಿಲ್ಲ. ಎಲ್ಲ ಸಿದ್ದಕ್ಕಿದಂಗೆ ದಿಢೀರ್ ಅಂತ ಬಂದಿದೆ. ದನ ಕರುಳು ಎಲ್ಲಾನು ಅಲ್ಲಿ ಬಾಧೆ ಬಿದ್ದು ಆ ಕಡೆಗೆ ಕಟ್ಟಿದೀವಿ, ಎಲ್ಲ ಆಚೆಗೆ ಎಲ್ಲ ಕಟ್ಟಿದೀವಿ. ಇವಾಗ ಹೆಂಗಿದೆ? ಇವಾಗ ಅದು ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೆ ತಿರ್ಗ ಈಗೆಲ್ಲ ಮಳೆ ಬಂದ್ರೆ ತಿರ್ಗ ಯಥ ಸ್ಥಿತಿ ಎಲ್ಲ ಶಿಫ್ಟ್ ಮಾಡ್ಬೇಕು. ಈಗ ಅದಕ್ಕೆಲ್ಲ ಸಾಮಾನ ಎಲ್ಲ ಬಿಟ್ಟು ಹೋದ್ವಿ ಮನೆಗೆ. ರೇಷನ್, ಬಟ್ಟೆ, ಎಲ್ಲ ನೆಂದೋಗಿದೆ. ಜಮೀನಲ್ಲಿ ಎಲ್ಲಾನು ಫುಲ್ ಬೆಳೆಯುತ್ತಿರೋದೆಲ್ಲ ಆನೆಯಾಗಿದೆ. ಎಷ್ಟು ಗಂಟೆಗೆ ಆಯ್ತು ಮದ್ವೆ? ಇದು 4:30 ಆಯಿತು, 3 ಗಂಟೆ ಅಷ್ಟೊತ್ತಾಯಿತು. ಆಮೇಲೆ 4 ಗಂಟೆಗೆ ಫುಲ್ಲು ನೀರೆಲ್ಲನೂ ಇದಾಯಿತು, ತುಂಬಿಬಿಡ್ತು. ಫುಲ್ಲು ಮನೆಯಲ್ಲೆಲ್ಲ ಆವರಿಸ್ಬಿಟ್ಟು. ಊಟಕ್ಕೆಲ್ಲ ಏನು ಮಾಡ್ಬೇಕು? ಊಟಕ್ಕೆಲ್ಲ ಇನ್ನೇನು ಸರ್? ಏನಿಲ್ಲ, ಉಪವಾಸ ಇದ್ದಾರೆ ಸರ್ ಬೆಳಗ್ಗೆಯಿಂದ. ಎಲ್ಲಿ ಮಾಡೋದು? ಎಲ್ಲ ನೀರು ಫುಲ್ಲು. ನೀರು ಚೀತೆ ತೆಗಿಯಕ್ ಆಗ್ತಿಲ್ವ? ಈಗ ಈಚೆ ತೆಗಿಯಕ್ ಆಗ್ತಿಲ್ವಾ? ಮೂಟೆ ಎಲ್ಲ ನೆಂದೋಗಿದ್ಯಾ? ನಿಮ್ಮ ಹೆಸರಮ್ಮ? ಇನ್ನು ಮಳೆರಾಯನ ಆರ್ಭಟದಿಂದ ಸಂಕಷ್ಟ ಎದುರಾಗಿರುವ ಪ್ರದೇಶಗಳಲ್ಲಿ ಈಗಾಗಲೇ ಕಂದಾಯ, ಪೊಲೀಸ್ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮೊಕ್ಕಾಂ ಹೂಡಿದೆ. 100 ವಿದ್ಯುತ್ ಕಂಬಗಳು ಧರೆಗೆ ಉರುಳಿರುವ ಪರಿಣಾಮ ರಾತ್ರಿಯಿಡೀ ರೈತರು ಮತ್ತೆ ಕತ್ತಲೆಯಲ್ಲಿಯೇ ಕಾಲ ಕಳೆಯುವ ಪರಿಸ್ಥಿತಿಯೂ ನಿರ್ಮಾಣವಾಗಿದೆ. ಸಮಸ್ಯೆ ತೀವ್ರ ಆಗಿರುವ ಪರಿಣಾಮ ಬೆಸ್ಕಾಂ ಇಲಾಖೆಯೂ ಸಹ ಹಗಲು ರಾತ್ರಿ ಕಾರ್ಯಾಚರಣೆ ನಡೆಯುತ್ತಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಆಲ್ರೆಡಿ ಟೀಮ್ಸ್ ಎಲ್ಲ ರಚನೆ ಮಾಡಿದ್ದೀವಿ. ವಿಲೇಜ್ ಟಾಸ್ಕ್ ಫೋರ್ಸ್ ಕಮಿಟಿ ಏನಿತ್ತು ಅದನ್ನು ಆಕ್ಟಿವೇಟ್ ಮಾಡಿದ್ದೀವಿ. ಜೊತೆಯಲ್ಲಿ ಎಲ್ಲ ನಾಡ್ ಕಚೇರಿಯಲ್ಲಿ ಮತ್ತು ಗ್ರಾಮ ಪಂಚಾಯತಿ PDO ಆಫೀಸಲ್ಲೆಲ್ಲ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿದ್ವಿ. ಯಾಕೆಂದರೆ ಎಲ್ಲರೂ ತಾಲೂಕು ಆಫೀಸ್ಗೆ, EO ಆಫೀಸ್ಗೆ ಅಥವಾ ಚೀಫ್ ಆಫೀಸರ್ ಹತ್ರನೇ ಬರೋಕ್ಕಾಗಲ್ಲ. ಹಾಗಾಗಿ ಅವರೇ ಅಲ್ಲಲ್ಲೇ ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಯಾರ್ದಾದರೂ ಈ ಥರ ಏನಾದರೂ ಮಳೆ ಬಿದ್ದು ಮನೆ ಹಾನಿ ಆಗಿದ್ದರೆ ಅಥವಾ ಮನೆಯೊಳಗೆ ನೀರು ನುಗ್ಗಿದರೆ ಅಥವಾ ತೋಟ ಏನಾದರೂ ಹಾಳಾಗಿದ್ದರೆ ತಕ್ಷಣ ಅಲ್ಲೇ ಮಾಹಿತಿ ಕೊಡೋದಕ್ಕೋಸ್ಕರ ಒಂದು ರಿಜಿಸ್ಟ್ರನ್ನು ಇಟ್ಟಿದ್ದೀವಿ, ನೋಟಿಸ್ ಕೊಡಲು ಹಾಕ್ಸಿದ್ದೀವಿ, ಮತ್ತು ಈಗ ಟ್ಯಾಮ್ ಟಾಮನ್ನು ಓಡಿಸ್ತಾ ಇದ್ದೀವಿ. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಏನು ಅಂತಂದರೆ ಸಾರ್ವಜನಿಕ ಮನವಿ ಏನು ಅಂತಂದರೆ, ದಯಮಾಡಿ ಯಾವುದೇ ಕಾರಣಕ್ಕೂ ಕೆರೆ, ಕುಂಟೆ, ಬಾವಿ, ಹಳ್ಳ, ತೊರೆ ಹತ್ರ ಯಾರೂ ಹೋಗಬೇಡಿ. ಜೊತೆಯಲ್ಲಿ ಪೋಷಕರು ಮಕ್ಕಳಿಗೆ ಅವಾಯ್ಡ್ ಮಾಡಿ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೇನೆ ಪೋಷಕರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಉತ್ಸಾಹ ಇದೆ, ಅರ್ಥ ಆಗುತ್ತೆ. ಆದರೆ ಇಲ್ಲಿ ಸಾವು ನೋವುಗಳು ತುಂಬ ಜಾಸ್ತಿ ಆಗ್ತಾಯಿದೆ. ದಯಮಾಡಿ ಯಾರೂ ಕೆರೆಗಳ ಹತ್ರ ಹೋಗೋಕ್ಕೆ ಹೋಗ್ಬೇಡಿ. ಇದೇನು ಒಂದು 4-5 ದಿನದವರೆಗೂ ನಮಗೆ ಅಲರ್ಟ್ ಝೋನ್ ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ನಾವು 24/7 ಕಂಟ್ರೋಲ್ ರೂಮ್ ಓಪನ್ ಮಾಡ್ತಾಯಿದ್ವಿ. ಚೀಫ್ ಆಫೀಸರ್ ಅವ್ರ ಆಫೀಸಿಂದ ಒಂದು ಫೋನ್ ನಂಬರು, EO ಆಫೀಸಿಂದ ಮತ್ತು ಪೊಲೀಸ್ ಸ್ಟೇಷನಿಂದ ಒಂದು ನಂಬರ್ ನಾವು ಮಾಹಿತಿ ಕೊಡ್ತೀವಿ ನಿಮಗೆ. ಆ ನಂಬರ್ಗೆ ಕರೆ ಮಾಡಿ, ಯಾರಾದರೂ ಬರೋಕ್ಕಾಗಲಿಲ್ಲ ಅಂದರೆ ಅಥವಾ ಯಾರಾದರೂ ಸಿಗಾಕೊಂಡಿದ್ರೆ ಆ ನಂಬರ್ಗೆ ಕರೆ ಮಾಡಿ. ಜೊತೆಯಲ್ಲಿ ನಾವು ಪ್ರತಿ ಎನ್ ಮೂರ್ತಿ, ಅಮೋಕ್ TV, ಕೊರಟಗೆರೆ.
ಆಗಸ್ಟ್ 5-7 ರಂಗಾಪುರ ರಾಯರ ತೋಟದ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ನೂತನ ದೇವಾಲಯದ ಪ್ರಾರಂಭೋತ್ಸವ ಹಾಗೂ ಶಿಖರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿದೆ ಎಂದು ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ನ ಮಂಜುನಾಥ್ ತಿಳಿಸಿದರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಂಗಾಪುರ ಕಲ್ಲೇಶ್ವರ ನಗರ ರಾಯರ ತೋಟ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ನೂತನ ದೇವಾಲಯ ಲೋಕಾರ್ಪಣೆ ಹಾಗೂ ಶಿಖರ ಕಳಶ ಪ್ರತಿಷ್ಠಾಪನೆ ಆಗಸ್ಟ್ 5-7 ನಡೆಯಲಿದೆ. ಆಗಸ್ಟ್ 5 ಗಂಗಾ ಸ್ನಾನ ದೇವತಾ ಪ್ರಾರ್ಥನೆ ಹಾಗೂ ದಿನಾಂಕ 6-8-2022 ಯುಗಶಾಲೆ ಪ್ರವೇಶ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮಂಗಳಾರತಿ, ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ, ಕೆರಗೋಡಿ ಶ್ರೀ ದ್ಯಾವಮ್ಮ ದೇವಿ, ನರಸೀಕಟ್ಟೆ ಅಮ್ಮ, ಕೆರೆಗೋಡಿ ರಂಗಾಪುರ ಭೂಸುಕ್ಷೇತ್ರಾಧ್ಯಕ್ಷರಾದ ಶ್ರೀ 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 ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳ ಉತ್ಸವ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು, ಶ್ರೀ ಸಿದ್ದಗಂಗಾ ಮಠ, ಶ್ರೀ ಕರಿವೃಷಭ ಶಿವಯೋಗೇಶ್ವರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೊಣವಿನ ಕೆರೆ, ಶ್ರೀ ಕಾಡಸಿದ್ದೇಶ್ವರ ಮಠ, ಶ್ರೀ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಕುಪ್ಪೂರು ತಮ್ಮಡಿಹಳ್ಳಿ ವಿರಕ್ತ ಮಠ, ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಗಳು, ಶ್ರೀ ತೈಲೇಶ್ವರ ಮಠ ಗಾಣಿಗರ ಗುರುಪೀಠ ಬೆಂಗಳೂರು, ಶ್ರೀ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಗುರುಕುಲಾಂಧಾಶ್ರಮ ತಿಪಟೂರು, ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಗಳು ನಿರಂಜನ ಪೀಠ ಮಾಡಾಳು, ಶ್ರೀ ಶಶಿಶೇಖರ ಸಿದ್ದಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಬೂದಾಳ್ ವಿರಕ್ತ ಮಠ ದೊಡ್ಡಮೇಟಿ ಕುರ್ಕಿ, ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಅರಗ ಜ್ಞಾನೇಂದ್ರ, ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಯುವ ಮುಖಂಡ ಬಿವೈ ವಿಜಯೇಂದ್ರ, ಮಾಜಿ ಶಾಸಕ ಕೆ ಷಡಕ್ಷರಿ ಪಾಲ್ಗೊಳ್ಳಲಿದ್ದಾರೆ. ನೂತನ ದೇವಾಲಯ ಲೋಕಾರ್ಪಣೆ ಇರೋದ್ರಿಂದ ತಮ್ಮನ್ನೆಲ್ಲ ಆಗಮಿಸಿದ್ರು ಅಂತ ಇವರು ಹೇಳಿದ್ದಾರೆ. ಅದರಂತೆ ನಾನೇ ಆಹ್ವಾನಿಸಿದ್ದೀನಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತ ತಮ್ಮೆಲ್ಲರಿಗೂ ಹೇಳ್ಬೇಕಾ? ಇಲ್ಲ ಮಾತಾಡಿ ಸರ್, ಮಾತಾಡಿ ಕಾರ್ಯಕ್ರಮ ಬಗ್ಗೆ. ಅದರಲ್ಲೇದಾಗಿ ಶುಕ್ರವಾರ ದಿವಸ ಸಂಜೆ ಗಂಗಾ ಪೂಜೆ ಇದೆ. ಗಂಗಾ ಪೂಜೆ ಒಂದಿಗೆ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಗಂಗಾ ಪೂಜೆ ಮುಗಿದ ನಂತರ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ 6:30 ಹೋಮಗಳು, ಲೋಕ ಕಲ್ಯಾಣ ಋತುವಾಗಿ ಹೋಮಗಳು, ಪವಮಾನ ಹೋಮ, ಆಮೇಲೆ ಮತ್ತೆ ತಾರಕ ಹೋಮ, ಮತ್ತೆ ಕೆಲವು ಹೋಮಗಳಿದ್ದಾವೆ. ಆ ಹೋಮಗಳು 6:30 ಸ್ಟಾರ್ಟ್ ಆದರೆ 10 ಹೋಮಗಳು ಮುಗಿಯುತ್ತವೆ. ನಂತರ ನಮ್ಮ ಮಾರುತಿ ಪಬ್ಲಿಕ್ ಸ್ಕೂಲ್ ಮಕ್ಕಳಿಂದ ಮನೋರಂಜನೆಗೋಸ್ಕರ ಮಕ್ಕಳಿಗೆ 12 ಸ್ಕೂಲ್ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ 12:30. ನಂತರ 1 ಧಾರ್ಮಿಕ ದಿನಗಳಿಂದ ಬಹಳ ದೇವಸ್ಥಾನದಿಂದ ಇಷ್ಟು ದೊಡ್ಡ ದೇವಸ್ಥಾನವಾಗಿ ಬೆಳೆದಿದೆ ಅಂದ್ರೆ ಮಂಜುನಾಥರವರು ಕೊಡುಗೆ ಇದೆ, ಮತ್ತೆ ಕೊಡುಗೆ ತುಂಬಾನೇ ಇದೆ. ಈಗಾಗಲೇ ಹೇಳಿದ್ದಾರೆ, 1975 ಬೇರೆ ಒಂದು ಊರಿನ ಅಂದ್ರೆ ಹದಿನಕಲ್ ಆಂಜನೇಯ ಸ್ವಾಮಿ ಬೆಟ್ಟ ಇದೆಯಲ್ಲ, ಅಲ್ಲಿಂದ ಒಂದು ಬೆಟ್ಟ ತಂದು ಮತ್ತೆ ಅಲ್ಲಿಂದ ಪೂಜೆ ಎಲ್ಲ ನೆರವೇರಿ ಮುಂದಕ್ಕೆ ಒಂದು ದೊಡ್ಡ ದೇವಸ್ಥಾನವಾಗಿ ಬೆಳೆದಿದೆ. ಇದು ಸ್ಥಳ ಮಹಿಮೆ ಇಲ್ಲಾರ ಅನೇಕ ಭಕ್ತಾದಿಗಳು ಬರ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಅವ್ರ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಚೆನ್ನಾಗಿ ಬೆಳ್ಕೋಬೇಕು, ಚೆನ್ನಾಗಾಗ್ಬೇಕು. ಮತ್ತೆ ಅವ್ರಿಗೆ ನಮ್ಮ ಪರವಾಗಿ ಮಂಜುನಾಥ್ ಅವ್ರಿಗೆ ನಾವು ತುಂಬಾ ಅಭಿನಂದಿಸ್ತೀವಿ, ಇಷ್ಟೆಲ್ಲ ಶ್ರಮ ಪಟ್ಟು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಝೀ ವಾಹಿನಿ ಸರಿಗಮಪ ಖ್ಯಾತಿಯ ಕಂಬದರಂಗಯ್ಯನವರ ನೇತೃತ್ವದಲ್ಲಿ ಸಂಗೀತ ರಸಸಂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. 6:07 ಇನ್ನು ನಮ್ಮ ದೇವಸ್ಥಾನದ ಆಂಜನೇಯ ಸ್ವಾಮಿಯವರ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ಶಿಖರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮವಾಗಿ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು,
ಮತ್ತೆ ಪ್ರತಿಯೊಬ್ಬ ಭಕ್ತರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನದಲ್ಲಿ ಸ್ವಾಮಿಯ ಒಂದು ಅನುಗ್ರಹ ಈ ತರ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ಮುಗಿಸುವ ಸಲುವಾಗಿ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮನ್ನೆಲ್ಲರನ್ನೂ ಕೂಡ ನಾವು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಆಗಲೇ ನಾವು ಬರ್ತೀವಿ ನಿಮ್ಮ ದೇವಸ್ಥಾನದ ಬಳಿ ಬರ್ತೀವಿ ಬಂದು ನಿಮ್ಮ ದೇವಸ್ಥಾನದ ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆಯೂ ಕೂಡ ಪ್ರಸಾರ ಮಾಡ್ತೀವಿ ಅಂತೇಳಿ ಭಾಳ ಸಂತೋಷವಾಗಿ ನೀವು ಈಗ ಆಗಮಿಸಿದ್ರೆ ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿಯವರ ಸಂಪೂರ್ಣ ಅನುಗ್ರಹ ದೊರೆಯಲಿ ಮತ್ತೆ ನಮ್ಮ ಎಲ್ಲ ಟ್ರಸ್ಟ್ನ ಪರವಾಗಿ ಸ್ವಾಮಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಏನಿಲ್ಲ ನಾವು 5ನೇ ತಾರೀಕು 6ನೇ ತಾರೀಕು 7ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 5ನೇ ತಾರೀಕು ಸಂಜೆ ಗಂಗಾ ಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ನಂತರ ಗಂಗಾ ಪೂಜೆಯ ನಂತರ ಅವತ್ತು ರಾತ್ರಿ ಹೋಮಗಳು ಪ್ರಾರಂಭವಾಗುತ್ತೆ ಆ ಹೋಮಗಳು ಪ್ರಾರಂಭವಾದ ನಂತರ ಶುಕ್ರವಾರ ಬೆಳಗ್ಗೆ ಗಣಪತಿ ಹೋಮವನ್ನು ಪ್ರಾರಂಭ ಮಾಡುವುದರ ಮೂಲಕ ಕಾರ್ಯಕ್ರಮ ಸಾರಿ ಶನಿವಾರ ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ಪ್ರಾರಂಭವಾಗುತ್ತೆ ಶನಿವಾರ ಬೆಳಗ್ಗೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಾಯರಾದ ಸೋಮಶೇಖರ್ ಕಾರ್ಯದರ್ಶಿ ರಂಗಸ್ವಾಮಿ ಸಹ ಕಾರ್ಯದರ್ಶಿ ಅರವಿಂದ್ ಖಜಾಂಚಿ ಕುಮಾರಸ್ವಾಮಿ ಮುಖಂಡರಾದ ಕೆರೆಗೋಡಿ ದೇವರಾಜು ಸಿದ್ದರಾಮಯ್ಯ ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮಂಜುನಾಥ್ ಹಾಲ್ಕುರಿಕೆ ಅಮೋಕ್ ಟಿವಿ ತಿಪಟೂರು ಕಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ತಂಡದಿಂದ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದ ಕುಟುಂಬಸ್ಥರಿಗೆ ಧೃತಿಗೆಡದಂತೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಿದ್ದಾರೆ ಅಮೋಕ್ ಟಿವಿ ವರದಿಗೆ ಎಚ್ಚೆತ್ತ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜನಾಂಗದ ಮುಖಂಡರ ಜೊತೆ ಮಾತುಕತೆ ನಡೆಸಿ ಪ್ರಕರಣವನ್ನು ಇತ್ಯರ್ಥಗೊಳಿಸುವತ್ತ ಹೆಜ್ಜೆ ಇರಿಸಿದ್ದಾರೆ ನಿನ್ನೆಯಷ್ಟೇ ಗುಂಡ್ಲುಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಕುಟುಂಬವೊಂದರ ಅಮಾನವೀಯ ಸ್ಥಿತಿಯ ಕುರಿತಂತೆ ನಮ್ಮ ಅಮೋಕ್ ಟಿವಿಯಲ್ಲಿ ಸಾಮಾಜಿಕ ಬಹಿಷ್ಕಾರಕ್ಕೆ ನಲುಗಿದ ಕುಟುಂಬ ಎಂಬ ಶೀರ್ಷಿಕೆ ಅಡಿ ಸವಿವಿಸ್ತಾರವಾಗಿ ಸುದ್ದಿ ಬಿತ್ತರಿಸಿ ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳೇ ಕಳೆಯುತ್ತಾ ಬಂದಿದ್ರೂ ಸಹ ಸಾಮಾಜಿಕ ಬಹಿಷ್ಕಾರದಂತಹ ಪಿಡುಗುಗಳು ಇನ್ನೂ ಜೀವಂತವಾಗಿರುವುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲಹಳ್ಳಿ ಗ್ರಾಮದ ಮಹದೇವಯ್ಯ ಎಂಬುವವರ ಕುಟುಂಬದ ಕಥೆವ್ಯತೆಯನ್ನ ಪ್ರಸಾರ ಮಾಡಿತು ನಮ್ಮ ಅಮೋಕ್ ಟಿವಿ ಕೇವಲ ಸುದ್ದಿ ಪ್ರಸಾರ ಮಾಡದೆ ಜಿಲ್ಲೆಯ ಮೇಲ್ಪಂಕ್ತಿ ಅಧಿಕಾರಿಗಳ ಗಮನಕ್ಕೂ ತಂದ ಹಿನ್ನೆಲೆ ಇಂದು ಗ್ರಾಮಕ್ಕೆ ದೌಡಾಯಿಸಿದ ಅಧಿಕಾರಿಗಳು ಶಾಂತಿ ಸಭೆ ಮಾತುಕತೆ ನಡೆಸಿ ಬಂದಿದ್ದಾರೆ ಸಾಮಾಜಿಕ ಬಹಿಷ್ಕಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಂಜುಂಡೇಗೌಡ ಈ ರೀತಿಯಾದ ಘಟನೆಗಳು ಮುಂದೆ ಘಟಿಸಬಾರದು ಸಮಾಜದಲ್ಲಿ ಬದುಕಲು ಎಲ್ಲರಿಗೂ ಅವಕಾಶವಿದೆ ಇನ್ನೊಬ್ಬರಿಗೆ ದಂಡ ವಿಧಿಸುವ ಸಾರ್ವಭೌಮತ್ವ ಹಕ್ಕು ಯಾರಿಗೂ ಇಲ್ಲ ಶೀಘ್ರದಲ್ಲೇ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಗ್ರಾಮದ ಮುಖಂಡರನ್ನ ಕರೆಸಿ ಪ್ರಕರಣವನ್ನ ಇತ್ಯರ್ಥಗೊಳಿಸುತ್ತೇವೆ ಎಂದು ತಿಳಿಸಿದರು ನಾನು ಮತ್ತೆ ಸಬ್ ಇನ್ಸ್ಪೆಕ್ಟ್ರು ಮತ್ತೆ ಡಿಟಿ ಮತ್ತೆ ಆರ್ ಎಗಳು ಮಾನ್ಯ ತಹಶೀಲ್ದಾರ್ ಅವರ ನಿರ್ದೇಶನದಂತೆ ಅಲ್ಲಿಗೆ ಹೋಗಿದ್ವಿ ವಿಚಾರ ತಿಳಿದ ತಕ್ಷಣ ಮತ್ತೆ ಅಲ್ಲಿ ಏನು ಗುರುಸ್ವಾಮಿಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ ಅಲ್ಲಿ ಊರಿನ ಮುಖಂಡರಿಗೆ ನೀವು ಸಾಮಾಜಿಕ ಬಹಿಷ್ಕರಣ ಅಂದರೆ ಅವ್ರಿಗೆ ಯಾವ ಥರ ತೊಂದರೆ ಕೊಡೋದಾಗಲಿ ನೀವು ಮಾಡಬಾರ್ದು ಇದು ಎರಡು ಕಡೆಗೂ ಸಹ ನಾವು ಅವರಿಗೆ ಈ ಥರ ನೀವು ಸಾಮಾಜಿಕ ಬಹಿಷ್ಕಾರ ಮಾಡೋದು ಅಪರಾಧ ಆಗ್ತದೆ ಅವ್ರಿಗೇನು ಅವ್ರ ಆರಾಮಾಗಿ ಏನು ಮಾಮೂಲಿ ಮನುಷ್ಯನಿಗೆ ಯಾವ ಥರವಾದ ನೀವು ಅಂಗಡಿಲಿ ಸಾಮಾನು ತಗೊಳ್ಳದೆ ಇರೋದು ಅಥವಾ ನೀರು ಕೊಡದೆ ಇರೋದಂಥವೆಲ್ಲ ಮಾಡಬೇಡಿ ಇದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ಆಗ್ತದೆ ಹಾಗಾಗಿ ಇಬ್ಬರು ಸಹ ನೀವು ಹೊಂದಾಣಿಕೆಯಿಂದ ಹೋಗ್ಬೇಕು ಅಂತೇಳಿ ಈ ದಿನ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಸಮಿತಿನ ಮಾನ್ಯ ತಹಶೀಲ್ದಾರ್ ಅವರು ಮಾಡ್ತೀನಿ ಅಂತ ಹೇಳಿದರೆ ಆ ತಕ್ಷಣ ಅದನ್ನು ಕ್ರಮ ಕೈಗೊಳ್ತೀವಿ ಸರ್ ಇನ್ನು ನಿನ್ನೆ ಸಂಜೆಯಿಂದಲೇ ಅಲರ್ಟ್ ಆಗಿರುವ ಅಧಿಕಾರಿಗಳಾದ ಉಪ ತಹಶೀಲ್ದಾರ್ ಜಯಪ್ರಕಾಶ್ ನಂಜುಂಡೇಗೌಡ ಬೇಗೂರು ಪೊಲೀಸ್ ಠಾಣಾ ಪಿಎಸ್ಐ ಜಗದೀಶ್ ಧೂಳ್ಶೆಟ್ಟಿ ಅವರು ಪ್ರಕರಣವನ್ನ ಶೀಘ್ರದಲ್ಲೇ ಶಮನಗೊಳಿಸಲು ಮಾತುಕತೆ ನಡೆಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ ತಹಶೀಲ್ದಾರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದಿದ್ರು ಬಂದು ಕೇಳಿದ್ರು ನೀವು ಈ ತರ ಬಹಿಷ್ಕಾರ ಹಾಕಿದ್ರೆ ನಿಜನಾ ಏನ ಅಂತ ಊರವರು ನಾವು ಇಲ್ಲ ಹಾಕಿಲ್ಲ ಅಂತ ಹೇಳಿದ್ರು ಮತ್ತು ನಾನು ಹಾಕಿದ್ದಾರೆ ಸರ್ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆಯವರು ಬಹಿಷ್ಕಾರ ಹಾಕೋರು ಆ ಥರನಲ್ಲ ಊರಿಗೆ ಬರಬೇಡ ಇಲ್ಲ ಊರಲ್ಲಿ ತಿರುಗಾಡಬೇಡ ನೀರು ಕೊಡಲ್ಲ ನೀರಿಗೆ ಬರಬೇಡ ಕೆರೆಗೆ ಬರಬೇಡ ಇದನ್ನೆಲ್ಲ ಹೇಳಿದ್ರು ಮಾತ್ರ ಬಹಿಷ್ಕಾರ ಇದ್ದು ಬಹಿಷ್ಕಾರಲ್ಲ ಅಂತ ಹೇಳ್ತಾರೆ ಅವರು ಪುನಃ ಇನ್ಸ್ಪೆಕ್ಟ್ರು ಏನು ಯಾವ ರೀತಿ ನೀವು ಮಾಡಿದ್ರೆ ಅಂತ ಸತ್ತ ಒಂದು ಸತ್ತಾಗ ಸರ್ ನಾವು ಊರಾಗ ಬರಬೇಡಿ ನಿಮ್ಗೆ ಊರವ್ರು ಬಿಟ್ಬಿಡೋರು ಅಂತ ಹೇಳಿದ್ರು ಆದರೂ ಇವರು ಸಮಾಜ ಕಲ್ಯಾಣ ಇಲಾಖೆ ಒಪ್ತಾ ಇಲ್ಲ ಇದನ್ನ ಕೇಳಿದಾಗ ದಂಡ ಹಾಕಿಲ್ಲ ಅಂತಾರೆ ದಂಡ ಹಾಕಲ್ಲ ಸರ್ ಹಾಕ್ಯಾರ ಅಂತ ಹೇಳಿದೆ ಆಗ ದಂಡ ಹಾಕಕ್ಕೆ ನೀನಾರು ಅಂದಾಗ ನಾವು ದಂಡ ಹಾಕಲ್ಲ ಊರಾಗ 16 ಹಳ್ಳಿ ಸೇರಿಸ್ತೀವಿ ಅವ್ರು ಬರ ಖರ್ಚು ಆಯ್ತಾರೆ ಇವ್ರು ನೋಡ್ಕೋಬೇಕು ಅಂತಾರೆ ಅದಕ್ಕೆ ನಾನು ನೋಡ್ಕೊಳ್ಳಲ್ಲ ಸರ್ ನಾನು ನೋಡ್ಕೊಳಕಂದ ಕೆಲವರು ಏನೋ ಮತ್ತೆ ಸಮಥಿಂಗ್ ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ಹೋಗಿ ಅಂತಾರೆ ಅದಕ್ಕೆ ನಾನು ಒಪ್ಪಲಿಲ್ಲ ಸರ್ ಒಪ್ಪಲಿಕ್ಕೆ ಪುನಃ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾನು ಗುಂಡ್ಲುಪೇಟೆಗೆ ಬಂದಿದ್ದೆ ಸರ್ ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ
ಸರ್ಕಾರದ ಸವಲತ್ತುಗಳು ರೈತ ಪಡೆದು ಅದರಲ್ಲಿ ಹೆಚ್ಚಿನ ಆದಾಯ ಪಡೆದರೆ ಮೊದಲು ಸಂತೋಷ ಪಡುವುದು ರೈತನಲ್ಲವೇ ಎಂದು ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ತಿಳಿಸಿದರು. ಪಾವಗಡ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕಿನ ಅತಿ ಸಣ್ಣ ರೈತರಿಗೆ ಉಚಿತವಾಗಿ ಶೇಂಗಾ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ತಾಲೂಕಿನಲ್ಲಿ ಉತ್ತಮ ಮಳೆ ಬೀಳುತ್ತಿದ್ದು 5 ಎಕರೆ ಒಳಗೊಂಡಿದ್ದ ರೈತರಿಗೆ ಉಚಿತವಾಗಿ ಶೇಂಗಾ ನೀಡುತ್ತಿರುವುದು, ಇದನ್ನ ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಲಾಭಾಂಶ ಪಡೆದುಕೊಂಡಾಗ ಸರ್ಕಾರದ ಇಂತಹ ಯೋಜನೆ ಮಾದರಿಯಾಗಲು ಸಾಧ್ಯ ಎಂದರು. ಈ ವೇಳೆ ರೈತ ಸಂಘದ ನರಸಿಂಹರೆಡ್ಡಿ, ಕೃಷಿ ಇಲಾಖೆಯ ಸಿಬ್ಬಂದಿ ಶಮಾದ್, ಬಾಲಾಜಿ ಹಾಗೂ ರೈತರು ಇದ್ದರು. ಇನ್ನು ತಿಪಟೂರಿನಲ್ಲಿ ಲೋಕಾರ್ಪಣೆಗೆ ಸಿದ್ದಗೊಂಡ ಕಲ್ಪತರು ನಾಡಿನ ಪವಾಡ ಕ್ಷೇತ್ರ ರಂಗಾಪುರ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಾಲಯ, ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಪವಾಡ ಭೂಮಿ ಶಂಕರೇಶ್ವರ ಹಾಗೂ ರಂಗನಾಥ ಸ್ವಾಮಿಯ ಸಂಗಮ ಕ್ಷೇತ್ರ ಎಂದೇ ಕರೆಯಲ್ಪಡುವ ರಂಗಾಪುರದಲ್ಲಿ ನೆಲೆಸಿರುವ ಕಲ್ಲೇಶ್ವರ ನಗರ ರಾಯರ ತೋಟದ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಾಲಯ ಕಷ್ಟದಿಂದ ನೊಂದು ಬಂದ ಭಕ್ತರ ಕಷ್ಟ ನಿವಾರಿಸುತ್ತಿರುವ ಶಕ್ತಿಪೀಠವಾಗಿದೆ. ಅಕ್ಷರದಲ್ಲಿ ಬರೆಯುವ ಮೂಲಕ ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಭಕ್ತರ ಬಾಳಿನಲ್ಲಿ ಬೆಳಕು ನೀಡಿರುವ ಶ್ರೀ ಹದ್ದಿನಕಲ್ಲು ಆಂಜನೇಯ ಪವಾಡದಿಂದ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ರಂಗಾಪುರ ಗ್ರಾಮದ ರಾಯರ ತೋಟದ ಹನುಮಂತರಾಯರ ಪೂಜಾ ಫಲದಿಂದ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡ ರಾಯರ ತೋಟಕ್ಕೆ ಪುರಾಣ ಪುಣ್ಯಕ್ಷೇತ್ರ ಹದ್ದಿನಕಲ್ಲಿನಿಂದ ಬೆತ್ತದ ರೂಪದಲ್ಲಿ ಬಂದು ನೆಲೆಸಿದ್ದ ಆಂಜನೇಯ ಸ್ವಾಮಿ ಕ್ಷೇತ್ರದ ಪ್ರಧಾನ ಅರ್ಚಕ ಮಂಜುನಾಥ್ರವರ ಕನಸಿನಲ್ಲಿ ನೀಡಿದ್ದ ವಾಗ್ದಾನದಂತೆ ರಾಯರ ತೋಟದಲ್ಲಿ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ನೆಲೆಗೊಂಡಿದೆ. ಅರಸಿ ಬರುವ ಭಕ್ತರ ಕಷ್ಟ ನಿವಾರಿಸಿ ಭಕ್ತರ ಬಾಳಿನಲ್ಲಿ ಬೆಳಕಾಗಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಭಕ್ತರ ಸಹಕಾರ ಅಪೇಕ್ಷೆಯಂತೆ ಭವ್ಯ ಮಂದಿರ ನಿರ್ಮಾಣ ಮಾಡಲಾಗಿದೆ. ಇದೇ ತಿಂಗಳ ಆಗಸ್ಟ್ 7ರಂದು ನಾಡಿನ ಹರಗುರು ಚರಮೂರ್ತಿಗಳ ರಾಜಕೀಯ ಮುತ್ಸದಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ರಾಜ್ಯದಲ್ಲಿ ಪ್ರಸಕ್ತ ವರ್ಷದಲ್ಲಿ 8,600 ನೂತನ ಶಾಲಾ ಕಟ್ಟಡ ಹಾಗೂ 15,000 ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ 1-2 ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೆಂಗಲ್ ಕೆಂಪೋಹಳ್ಳಿ ಗ್ರಾಮದಲ್ಲಿ ಸುಮಾರು 23 ಲಕ್ಷ ವೆಚ್ಚದಲ್ಲಿ ಗ್ರಾಮಸ್ಥರೇ ಸೇರಿ ಕಟ್ಟಡ ಅವಳಿ ನೂತನ ಶಾಲಾ ಕಟ್ಟಡ ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಇದರ ಒಂದು ವರದಿ ಇಲ್ಲಿದೆ ನೋಡಿ. ನಂತರ ವೇದಿಕೆಯಲ್ಲಿ ಮಾತನಾಡಿದ ಶಿಕ್ಷಣ ಸಚಿವರು, ಭಾರತದಲ್ಲಿ ಮತ್ತು ಪ್ರಪಂಚಾದ್ಯಂತ ಜ್ಞಾನಕ್ಕೆ ಮಹತ್ವ ನೀಡಿರುವುದು ಪರಕೀಯರ ದಾಳಿ ಸಹ ಜ್ಞಾನಕ್ಕಾಗಿ ನಡೆದಿದ್ದು ಜ್ಞಾನದ ಜೊತೆಗೆ ವ್ಯಾಪಾರಕ್ಕೆ ಆಗಮಿಸಿದರು. ಮೆಕಾಲೆ ಶಿಕ್ಷಣ ಪದ್ಧತಿಯನ್ನ ಅನುಸರಿಸಿದ್ದು ಸರಿಯಲ್ಲ, ಶಿಕ್ಷಣ ಪದ್ಧತಿ ಬದಲಾಯಿಸಲು ಹಲವಾರು ಹೋರಾಟ ನಡೆಸಿದ್ದಾರೆ ಎಂದರು. ಇಬ್ಬರು ಟೀಚರಿಂದ 1,56,000 ರೂಪಾಯಿ ಸಂಬಳ ಕೊಡ್ತಾ ಇದ್ವಿ. 1,56,000 ರೂಪಾಯಿ ಒಂದು ಮಗುವಿನ ಮೇಲೆ ಎಷ್ಟು ಖರ್ಚಾಯಿತು ಅಂತ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದೆ. 13 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಅದರ 26 ಮಕ್ಕಳ ಮೇಲೆ ಎಷ್ಟು ಹಾಕಿದೆ ಅನ್ನೋಂಥ ಯೋಚನೆ ಮಾಡಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೆ. ಬಟ್ಟೆ ಕೊಡುತ್ತೆ, ಪುಸ್ತಕ ಕೊಡುತ್ತೆ, ಅಡುಗೆ ಮಾಡುವಂಥವನ್ನು ಕೊಡುತ್ತೆ. ನಾವ್ಯಾರೂ ಸರ್ಕಾರದಿಂದ ಇನ್ನು ಅಪೇಕ್ಷೆ ಇದೆ ಅನ್ನುವಂಥದ್ದು ಹೇಳೋದು ಸರಿ ಇದೆ. ಅದು ಸರ್ಕಾರ ಏನು ಮಾಡ್ತಿದೆ ಅಂತ ಕೇಳೋದಿದ್ದಕ್ಕೋಸ್ಕರ ನಾನು ಹೇಳಬೇಕಾಗಿದೆ. ಒಂದು ಮಗುವಿನ ಮೇಲೆ ಸರ್ಕಾರ ಅಂದರೆ ಬೇರೆಯವರಲ್ಲ, ನಾವು ನೀವೆಲ್ಲ ಸೇರಿ ನೀವು ಕಟ್ಟುವಂಥ ಟ್ಯಾಕ್ಸಿಂದನೇ ಕೊಡದೆ ಹೊರತು ಯಾವುದೋ ಚೀಫ್ ಮಿನಿಸ್ಟರ್ ಮನೆಯಿಂದ ಮಂತ್ರಿ ಮನೆಯಿಂದ ತಂದು ಕೊಡಲ್ಲ. ಇನ್ನು ನಂತರ ಮಾಧ್ಯಮಗಳೊಂದಿಗೆ ಬಿಸಿ ನಾಗೇಶ್, ಈ ವರ್ಷ ಕಲಿಕಾ ಚೇತರಿಕೆಯವಾದದ್ದು ಗುಣಮಟ್ಟದ ಶಿಕ್ಷಣ ಹಾಗೂ ಆರೋಗ್ಯಕ್ಕೂ ಒತ್ತು ನೀಡುತ್ತಿದ್ದೇವೆ. ಊರಿನ ದಾನಿಗಳೇ ಸೇರಿ ಶಾಲಾ ಕಟ್ಟಡ ಕಟ್ಟಿಸಿ ನಮ್ಮೂರ ಶಾಲೆ ಉಳಿಸಬೇಕೆಂದು ಪಣ ತೊಟ್ಟಿರುವ ಯುವಕರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಕೋವಿಡ್ನಿಂದ ನ್ಯೂನ ಪೋಷಣೆ ಒಳಗಾದ ಮಕ್ಕಳಿಗೆ ಹಾಲು, ಮೊಟ್ಟೆ, ಚಿಕ್ಕಿ ನೀಡುತ್ತಿದ್ದೇವೆ. ರಾಜ್ಯದಲ್ಲಿ 247 ಕೆಪಿಎಸ್ ಶಾಲೆಗಳಿವೆ. ಹೊಸ ಕೆಪಿಎಸ್ ಶಾಲೆ ತೆರೆಯಲ್ಲ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುವುದಕ್ಕೆ ಒತ್ತು ನೀಡುತ್ತೇವೆ ಎಂದರು. ಸರ್ಕಾರದ ಜೊತೆಗೆ ಕೈ ಜೋಡಿಸಿ ದಾನಿಗಳು ದಾನ ಮಾಡಿ ಒಂದು ಸುಸಜ್ಜಿತ ಕಟ್ಟಡವನ್ನು 2 ಕೊಠಡಿಗಳನ್ನ ಕಟ್ಟಿಕೊಟ್ಟಿದ್ದರು. ಅದರ ಉದ್ಘಾಟನೆಗೋಸ್ಕರ ಬಂದಿದ್ದೆ. ಅನೇಕರು 10,000 ರೂಪಾಯಿಂದ ಹಿಡಿದು 10 ಲಕ್ಷ ರೂಪಾಯಿ ತನಕ ದಾನ ಮಾಡಿ ಈ ಶಾಲೆ, ನಮ್ಮೂರ ಶಾಲೆಯನ್ನು, ಬರೀ 26 ಮಕ್ಕಳು ಬರ್ತಿದ್ದರೂ ಸಹಿತ ಉಳಿಸ್ಕೋಬೇಕು ಅನ್ನುವಂಥ ಅಪೇಕ್ಷೆಯಿಂದ ಕೆಲಸ ಮಾಡಿರೋರಿಗೆ ನಾನು
ತಮ್ಮ ಮೂಲಕ ಸಹಿತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ಬಿ ಅವರು ಹೇಳಿದ್ರು ಕಲಿಕಾ ಚೇತರಿಕೆ ನೆಲಮಂಗಲದಲ್ಲಿ ಹೇಗೆ ಅವರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂತ. ರಾಜ್ಯದ ಪ್ರಯತ್ನದ ಜೊತೆ ಕೈಜೋಡಿಸಿ ಲರ್ನಿಂಗ್ ಲಾಸ್ ಏನಾಗಿತ್ತು ಮಕ್ಕಳಲ್ಲಿ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಇತ್ತೀಚೆಗೆ ನಿರ್ಣಯ ತಾಂಡಿರುವಂಗೆ ಸುಮಾರು 8,600 ಕೊಠಡಿಗಳನ್ನ ಈ ವರ್ಷ ಈ ತಿಂಗಳಲ್ಲೇ ಟೆಂಡರ್ ಕರೀತಾ ಇದ್ದೀವಿ ನಾವು. 15,000 ಟೀಚರ್ಸು ಮುಂದಿನ ತಿಂಗಳು ಅಥವಾ ಅದರ ಮುಂದಿನ ತಿಂಗಳು ನಮ್ಮ ಪ್ರೋಸೆಸ್ ಮುಗಿಯುತ್ತೆ. ಅದಾದ ನಂತರ ಡಿಸೆಂಬರ್ ಅಷ್ಟೊತ್ತಿಗೆ ಶಿಕ್ಷಕರ ಕೊರತೆ ಸಹಿತ ಟು ಸಮ್ ಎಕ್ಸ್ಟೆಂಟು ಕಡಿಮೆ ಆಗುತ್ತೆ. ಈ ಥರ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಬೊಮ್ಮಾಯಿಯವರ ಸರ್ಕಾರ ಕೊಟ್ಟಿದೆ. ಅದರ ಜೊತೆಗೆ ಆರೋಗ್ಯದ ಬಗ್ಗೆನೂ ಒತ್ತು ಕೊಟ್ಟಿದ್ದೀವಿ ನಾವು. ಇಷ್ಟೆಲ್ಲ ಆದ ನಂತರವೂ ಮಕ್ಕಳ ಪೌಷ್ಟಿಕತೆಯಲ್ಲಿ ತುಂಬ ಕೊರತೆ ಆಗ್ತಿದೆ ಅಂದಾಗ ಮಕ್ಕಳ ತಜ್ಞರ ಅಭಿಪ್ರಾಯಗಳ ಮೇಲೆ ಮೊಟ್ಟೆಯನ್ನು ಸಹಿತ ಮೊಟ್ಟೆ ಬಾಳೆಹಣ್ಣು ಅಥವಾ ಕಡಲೆಕಾಯಿ ಮಿಠಾಯಿ ಯಾವುದು ಪ್ರೋಟೀನ್ ರಿಚ್ ಇರುತ್ತೆ ಅದನ್ನು ಸಹಿತ ಮಕ್ಕಳು ಕೊಡಬೇಕು ಅನ್ನುವಂಥದ್ದು ನಿಶ್ಚಯ ಮಾಡಿ ಈ ತಿಂಗಳಲ್ಲಿ 46 ದಿನಗಳು ವರ್ಷದಲ್ಲಿ ಅದನ್ನು ಸಹಿತ ನಾವು ಕೊಡ್ತೀವಿ. ಇನ್ನು ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಾಮಾನಂದ ಸ್ವಾಮೀಜಿ ಮಾತನಾಡಿ, ಸಮಾಜದಲ್ಲಿ ಜ್ಞಾನ ಒಂದೇ ಉತ್ತಮ ದಾರಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಉತ್ತಮ ಕಲಿಕೆ ಅವಶ್ಯಕ ಎಂದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಬಿಸಿ ನಾಗೇಶ್ರವರು ಪ್ರೌಢಶಾಲೆ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಸಕಾಲದ ಸಚಿವರು ಇವತ್ತು ಗ್ರಾಮೀಣ ಭಾಗದ ಒಂದು ಶಾಲೆಗೆ ಒಂದು ಶಕ್ತಿ ತುಂಬುವುದರ ಮೂಲಕವಾಗಿ ನಮ್ಮ ಶಾಲೆ ನಮ್ಮ ಊರು ಅನ್ನುವಂತಹ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು. 75 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಇಡೀ ಗ್ರಾಮಾಂತರ ಭಾಗಕ್ಕೆ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದು ಇವತ್ತು ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಿಜವಾಗಲೂ ಅದರ ಜೊತೆಯಲ್ಲಿ ದಾನಿಗಳು ನಾವಿದ್ದೇವೆ ನಿಮ್ಮ ಜೊತೆಗೆ ಅನ್ನುವಂಥದ್ದನ್ನು ಮಂಜುನಾಥ್ರವರು, ಮಧು ಮುರಳೀಧರ್ ಅವರು ಮತ್ತು ಮಂಜುನಾಥ್ರವರ ಕುಟುಂಬದವರು ಮತ್ತು ಈ ಭಾಗದ ಎಲ್ಲ ದಾನಿಗಳು ಇವತ್ತು ಸೇವೆಯನ್ನು ಮಾಡಿರುವಂಥದ್ದು. ಒಂದು ಏನಪ್ಪ ಅಂದರೆ ಸರ್ಕಾರ ಬಿಟ್ಟಂಥ ಕೆಲಸವನ್ನು ದಾನಿಗಳಿಂದಲೇ ಗುರುಕುಲ ಪದ್ಧತಿಯಲ್ಲಿ ಜಾರಿಗೆ ತರ್ತೀವಿ ಅನ್ನುವಂಥ ಪಣ ತೊಟ್ಟು ಈ ಕೆಂಗಲ್ಲು ಕೆಂಪೋಳ್ಳಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ನಿಜವಾಗಲೂ ಒಳ್ಳೆಯ ಸುಂದರವಾದಂಥದ್ದು ಮತ್ತು NH4ಗಿರುವಂತಹ ಈ ಶಾಲೆ ಎಲ್ಲರ ಗಮನವನ್ನು ಸೆಳೆದು ಎಲ್ಲ ವಿದ್ಯಾರ್ಥಿಗಳ ಹೃದಯ ಮಗ್ಗರಳಿ ಮಧು ದ್ರವಿಸುತ್ತಿದೆ ಭಾವನೆ ಅಂತ ನನ್ನ ಅಭಿಪ್ರಾಯವಾಗಿರುವಂಥದ್ದು. ಈ ವೇಳೆ ತಹಶೀಲ್ದಾರ್ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ, ದಾನಿಗಳಾದ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳೀಧರ್, ಕೆಜಿ ಮಂಜುನಾಥ್ ಮತ್ತು ಕೆಂಗಲ್ ಕೆಂಪೋಹಳ್ಳಿ ಗ್ರಾಮಸ್ಥರಿದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಕ್ ಟಿವಿ, ತಬಸ್ಪೇಟೆ. ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಸಾಕು, ಹೂವಿಗೆ ಎಲ್ಲಿಲ್ಲದ ಬೇಡಿಕೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 100% ಈ ವರ್ಷ ಹೂವಿನ ದರ ಕಡಿಮೆಯಾಗಿದ್ದು ರೈತರಿಗೆ ನಿರೀಕ್ಷೆ ಮಾಡಿದಷ್ಟು ದರ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಹೌದು, ಶ್ರಾವಣ ಮಾಸ ಆರಂಭವಾಗಿ ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸುತ್ತಿದ್ದಂತೆಯೇ ಹೂವಿನ ಮಾರುಕಟ್ಟೆಯಲ್ಲಿ ಹೂವುಗಳ ಬೆಲೆಯಲ್ಲಿ ಏರಿಕೆ ಕಂಡುಬರುತ್ತೆ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಒಳ್ಳೆ ಬೆಲೆ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬೆಲೆ ಸಿಗದೆ ನಿರಾಸೆಯಾಗಿದೆ. ಹೌದು, ಆಷಾಢ ಮಾಸದಲ್ಲಿ ಹೂಗಳಿಗೆ ಬೇಡಿಕೆ ಕಡಿಮೆ ಇತ್ತು. ಮಳೆಯೂ ಬರುತ್ತಿದ್ದರಿಂದ ಗುಣಮಟ್ಟದ ಹೂ ಲಭ್ಯವಿರಲಿಲ್ಲ, ಹೀಗಾಗಿ ಬೆಲೆಯೂ ಇರಲಿಲ್ಲ. ಕಳೆದ ವಾರ ಶ್ರಾವಣ ಆರಂಭವಾದ ಬಳಿಕ ಶುಭ ಸಮಾರಂಭಗಳು ಆರಂಭವಾಗಿತ್ತು. ಮಾರುಕಟ್ಟೆಯಲ್ಲಿ ಹೂವುಗಳನ್ನು ಖರೀದಿಸುವ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿತ್ತು, ಆದರೂ ಕೊಂಚ ಮಟ್ಟಿಗೆ ಬೆಲೆಯೂ ಏರಿಕೆಯಾಗಿದೆ ಅಷ್ಟೆ. ನಗರಕ್ಕೆ ಸಮೀಪದ ಸಿವಿವಿ ಕ್ಯಾಂಪಸ್ನ ಬಳಿ ಇರುವ ಹೂವಿನ ಮಾರ್ಕೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳ ಭಾಗಗಳಿಂದ ಬಂದಂತಹ ಹೂವುಗಳು ಕಳೆದ 2 ವಾರಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹೂವುಗಳು ತೇವ ಇರುವ ಕಾರಣ ರೈತರು ಅಂದುಕೊಂಡಂತಹ ದರ ಕಳೆದ ವರ್ಷ ಇರುವಷ್ಟು ಈ ವರ್ಷ ಸಿಗಲಿಲ್ಲ ಎಂದು ರೈತರು ಬೇಸರಗೊಂಡಿದ್ದಾರೆ. ಏನಿದ್ದ ರೈತರಿಗೆ ಸ್ವಲ್ಪ ಲಾಸೆ, ಎಲ್ಲ ಮಳೆ ಇದ್ರೆ ರಾತ್ರಿ ಆಗಲು ಮಳೆ ಕುಡಿದು ಹೋಯ್ತು ಮಾಡ್ಕೊಳ್ಳೋದು ಹೋಗ್ತವೆ. ಏನು ಇಲ್ಲಿ ರೇಟ್ ಅಂತ ಬಂದರೆ
ಅಂತ ರೇಟ್ ಏನು ಕಾಣಿಸಿಲ್ಲ. ಹಬ್ಬ ಅಂತ ಏನು ಹೇಳಿಗಣಂಗೇನು ಇಲ್ಲ ಸೀಜನ್ಗೆ. ರೈತ ಕಷ್ಟ ಯಾರಿಗೂ ಹೇಳೋಕ್ಕಾಗಲ್ಲ. ಎಷ್ಟೊತ್ತಿಗೆ ಬಂದ್ರಿ, ಏನಾಯ್ತು? ಬೆಳಿಗ್ಗೆ ಎಂಟು ಬರ್ಬಳಾಪುರ ಇಲ್ಲಿ ಬರೋಕ 8:30 ಉಂಟು. ಫುಲ್ಲು ರೋಡ್ ಜಾಮ್, ಅಲ್ಲಿಂದ ಬರಬೇಕಾದ್ರೆ ಏನು ಮಾಡೋಣ? ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಇನ್ನು ಕಳೆದ ವರ್ಷ ಚಾಮಂತಿ 250-300 ಇದ್ರೆ ಈ ವರ್ಷ 150-200, ಚೆಂಡು ಹೂವು ಕಳೆದ ವರ್ಷ 80-100 ಇದ್ರೆ ಈ ವರ್ಷ 25-40, ಬಟಾನ್ಸ್ ಕಳೆದ ವರ್ಷ 150-200 ಇದ್ರೆ ಈ ವರ್ಷ 80-100, ದೊಡ್ಡಪತ್ರೆ ಕಳೆದ ವರ್ಷ 100-150 ಈ ವರ್ಷ 60-70, ರೋಜಾ ಕಳೆದ ವರ್ಷ 250-300 ಇದ್ರೆ ಈ ವರ್ಷ 120-150 ಇದೆ. ಇನ್ನು ಮಲ್ಲಿಗೆ ಕಳೆದ ವರ್ಷ 2,500-3,000 ಇತ್ತು, ಈ ವರ್ಷ 1,500-2,000 ಇದೆ. ಕಳೆದ ಬಾರಿಗಿಂತ ಈ ಬಾರಿ ಹೂ ಬಿಡದ ರೈತರಿಗೆ ವರಮಹಾಲಕ್ಷ್ಮಿ ಹಬ್ಬ ಬಾರಿ ನಷ್ಟ ಉಂಟು ಮಾಡಿದೆ. ಹೋದ ವರ್ಷ ಇರೋ ರೇಟು ಸರಿ ಇಲ್ಲ. ಸರಿ ಪ್ರೀತ ಮಳೆ ತುಂಬ ಲಾಸು. ಹೋದ ವರ್ಷಕ್ಕಿಂತ 200 ರೂಪಾಯಿ ಕಡಿಮೆ ಐತೆ ಈ ವರ್ಷ. ಹೋದ ವರ್ಷ 300-350 ಮಾರಿದ್ವಿ, ಈ ವರ್ಷ 100-120 ಮಾರ್ತಾ ಇದ್ವಿ. ಈ ವರ್ಷದಲ್ಲಂತ ಫುಲ್ಲು ಲಾಸ್ಟು. ಜಾಮಂತಿ ರೋಜು 2 ಐತೆ. ಏನಿದ್ರು ಈ ಸಲ ಜಾಸ್ತಿ ಭಾರಿ ಲಾಸು. ಅಲ್ಲ, ಕಳೆದ ವಾರ ಏನು ಹಾಕಿದ್ರಿ, ಈ ವರ್ಷ ಕಂಪೇರಿಟಿವ್ ಹೆಂಗಿದೆ? ಹೋದ ವರ್ಷವೂ ರೋಜ್ ಇತ್ತು, ಈ ವರ್ಷ ಹೋದ ವರ್ಷ 200 ರೂಪಾಯಿ ಮಾರಿದ್ದೀನಿ, ಈ ವರ್ಷ 120 ರೂಪಾಯಿ ಮಾರಿದ್ದೀನಿ. ಈ ವರ್ಷ 120 ರೂಪಾಯಿ ಮಾರಿ ಜಾಮಂತಿ. ವಿಪರೀತ ಮಳೆ, ಏನು ಮಾಡಿ ಲಾಸ್ ಆಯ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆಂದು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿದ್ದ ಹೂಗಳು ಮಾರುಕಟ್ಟೆಯ ತುಂಬಾ ತುಂಬಿ ತುಳುಕುತ್ತಿತ್ತು. ಇತ್ತ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಮಾರ್ಕೆಟ್ ತುಂಬಾ ಚರಂಡಿಯಂತೆ ತುಂಬಿ ತುಳುಕುತ್ತಿತ್ತು. ಇತ್ತ ವಾಹನಗಳ ದಟ್ಟಣೆಯಿಂದ ಸಿವಿವಿ ಕ್ಯಾಂಪಸ್ನ ಗೇಟಿಂದ ಮಾರ್ಕೆಟ್ವರೆಗೂ ಟ್ರಾಫಿಕ್ ಆಗಿತ್ತು. ಎನ್ ಸತೀಶ್, ಅಮೋಕ್ ಠಿವೆ, ಚಿಕ್ಕಬಳ್ಳಾಪುರ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗೆ ಆಗಸ್ಟ್ 6 ಶನಿವಾರ ಸಂಜೆ 3 ಗಂಟೆಗೆ ಜೆಕೆ ಗ್ರೂಪ್ಸ್ ವತಿಯಿಂದ ಚಿಂತಾಮಣಿಯ ಝಾನ್ಸಿ ಮೈದಾನದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿ ಅಮರ್ ಚಿಂತಾಮಣಿಯಲ್ಲಿ ತಿಳಿಸಿದರು. ನಗರದ ಶಾಸಕರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗಾಗಿ ಝಾನ್ಸಿ ಮೈದಾನದಲ್ಲಿ ವಾಕಿಂಗ್, ಮ್ಯೂಸಿಕಲ್ ಚೇರ್, ಮಡಿಕೆ ಹೊಡೆಯುವುದು, ನಿಂಬೆಹಣ್ಣಿನ ಓಟ, ಶಾರ್ಟ್ ಪುಟ್ ಎಸೆತ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು, ಕ್ರೀಡೆಗಳಲ್ಲಿ ವಿಜೇತರಾದ ಹಿರಿಯ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಗುವುದು. ಆದ್ದರಿಂದ ಹಿರಿಯ ನಾಗರಿಕರು ಈ ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಕಾರಣ ಇಷ್ಟೇ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಅನೇಕ ಹಿರಿಯ ನಾಗರಿಕರ ನೆನಪಿನಾರ್ಥವಾಗಿ 2013 ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿಯವರ ಒಂದು ಆದೇಶದ ಮೇರೆಗೆ ಹಿರಿಯ ನಾಗರಿಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು, ಹಿರಿಯ ನಾಗರಿಕರನ್ನು ಗೌರವಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಪ್ರತಿ ವರ್ಷ ಹಿರಿಯ ನಾಗರಿಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಅದರಂತೆ ಪ್ರತಿ ವರ್ಷ ಸುಸೂತ್ರವಾಗಿ ಕ್ರೀಡಾಕೂಟ ನಡ್ಕೊಂಡ್ಬರ್ತಾ ಇತ್ತು. ಕರೋನಾ ಹಿನ್ನೆಲೆಯಲ್ಲಿ 2 ಕಾಲ ಯಾವುದೇ ಒಂದು ಚಟುವಟಿಕೆಗಳು ನಡೀಲಿಲ್ಲ. ಹಾಗಾಗಿ ಮತ್ತೆ ಈ ವರ್ಷ ಹಿರಿಯ ನಾಗರಿಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಜೆ ಕೆ ಗ್ರೂಪ್ ವತಿಯಿಂದ ದಿನಾಂಕ 6/8/2022 ಆಯೋಜನೆಯನ್ನು ಮಾಡಿದ್ದೇವೆ. ಅಲ್ಲಿ ಎಲ್ಲ ಹಿರಿಯ ನಾಗರಿಕರು ಪಾಲ್ಗೊಂಡು ಮನಸ್ಸಿಗೆ ಬಹಳ ಸಂತೋಷವಾದಂಥ ರೀತಿಯಲ್ಲಿ ಇಷ್ಟು ವರ್ಷಗಳಿಂದ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಲ್ಲಿಯೂ ಸಹ ಈ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಹಿರಿ ವಯಸ್ಸಿನಲ್ಲಿ ಯಾರಿಗೂ ಸಹ ನಾವು ಕಮ್ಮಿ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಪಾಲ್ಗೊಳ್ಬೇಕು. ಹಾಗಾಗಿ ತಮ್ಮೆಲ್ಲರಿಗೂ ಸಹ ವ್ಯವಸ್ಥಿತವಾದಂಥ ಕ್ರೀಡಾಕೂಟವನ್ನು ನಮ್ಮ ಜೆ ಕೆ ಗ್ರೂಪ್ಸ್ ಕಡೆಯಿಂದ ಆಯೋಜನೆ ಮಾಡಿದೆ. ಅದಕ್ಕೆ ಸಂಘಟಿತವಾದಂಥ ಎಲ್ಲ ಇವರು ಸಹ ಸೇರಿ ಒಂದು ಒಳ್ಳೆಯ
ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದೆ. ತಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಆಗ್ರಹಾರ ಮುರುಳಿ, ಮುಖಂಡರಾದ ಹಿರಣ್ಯಪಲ್ಲಿ ಕೃಷ್ಣಪ್ಪ, ನವೀದ್ ಕೃಷ್ಣ ಯಾದವ್, ಮಾದಮಂಗಲ ಅಂಜಿ, ಮಂಜು ಭಾರ್ಗವಿ, ಸಿದ್ದೇಪಲ್ಲಿ ಹರೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ. ಲಾರಿಗೆ ಶಾಲಾ ಬಾಲಕ ಬಲಿಯಾದ ಹಿನ್ನೆಲೆ ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣದ ಘಟನೆ ಬೆಳಗಾವಿ ಕ್ಯಾಂಪ್ ಏರಿಯಾದಲ್ಲಿ ನಡೆದಿದೆ. ಇನ್ನು ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದ ಬಾಲಕನ ಮೇಲೆ ಏಕಾಏಕಿ ಗುದ್ದಿದ ಲಾರಿ ಹಿನ್ನೆಲೆ ಈ ಅವಘಡ ಸಂಭವಿಸಿದೆ. KA22D0288 ನಂಬರಿನ ಲಾರಿ ಬಾಲಕರ ಸ್ಕೂಟಿಗೆ ಗುದ್ದಿ ನಂತರ ಮುಂದೆ ಹೋಗುತ್ತಿದ್ದ ಕಿಯಾ ಕಾರಿಗೆ ಡಿಕ್ಕಿ ಹೊಡೆದಿದೆ. ನಂತರ ನಡೆದು ಹೋಗುತ್ತಿದ್ದ ಬಾಲಕನ ಮೇಲೆ ಹತ್ತಿಸಿದೆ. ಈ ಹಿನ್ನೆಲೆ 10 ವರ್ಷದ ಅರ್ಫಾನ್ ಫಜರ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಅಪಘಾತವಾಗುತ್ತಿದ್ದಂತೆ ಜನ ಜಮಾವಣೆಗೊಂಡು ಲಾರಿ ಚಾಲಕನನ್ನ ಥಳಿಸಲು ಮುಂದಾಗಿದ್ದರಿಂದ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂಬಂಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ಇನ್ನು ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿಯ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೋಡೆಗಂಡ್ಲು ಗ್ರಾಮದಲ್ಲಿ ಮಂಗಳವಾರ ಸಂಜೆ 5 ಗಂಟೆಯ ಸಮಯದಲ್ಲಿ 3 ಮಕ್ಕಳು ಕೆರೆಗೆ ಬಿದ್ದು ಸಾವನ್ನಪ್ಪಿರುವ ವಿದ್ರಾವಕ ಘಟನೆ ನಡೆದಿದೆ. ರಾಮ, ಲಕ್ಷ್ಮಣ, ಪ್ರಜ್ವಲ್ ಎಂಬ ಮುಗ್ಧ 10 ವರ್ಷದ ಬಾಲಕ ಸರ್ಕಾರಿ ಶಾಲೆ ಮುಗಿಸಿಕೊಂಡು ಕೆರೆಯ ಬಳಿ ಆಟ ಆಡಲು ಹೋಗಿರುವ ಸಂದರ್ಭದಲ್ಲಿ ಕೆರೆಗೆ ಬಿದ್ದು ಅಸು ನೀಗಿರುವ ಘಟನೆ ನಡೆದಿದ್ದು, ಇಡೀ ಗ್ರಾಮದಲ್ಲಿಯೇ ಇದೇ ಮೊದಲ ಬಾರಿಗೆ ಈ ರೀತಿಯಾದ ಅನಾಹುತವಾಗಿರುವುದಕ್ಕೆ ಗ್ರಾಮಸ್ಥರು ಬೆಚ್ಚಿಬಿದ್ದು ಗ್ರಾಮವೇ ತಲ್ಲಣಗೊಂಡಂತಾಗಿದೆ. ಸುಮಾರು 30 ವರ್ಷಗಳ ನಂತರ ಕೆರೆ ತುಂಬಿತು. ಆದರೆ ಕೆರೆಗೆ 3 ಹಸು ಕೂಸುಗಳ ಜೀವಗಳು ಬಲಿ ಪಡೆದಂತಾಗಿದ್ದು ತಮ್ಮ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.